ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಅಪ್ಪಿಸ್ ಕುಕ್ಕರಿಯಲ್ಲಿ ಇವತ್ತು ನಾನು ಬಾತ್ರೂಮು ಟಾಯ್ಲೆಟು ಕಪ್ ಕಟ್ಟಿರುತ್ತೆ, ಪಿನಾಯಿಲ್ ಹಾಕ್ತಾ ಇರ್ತೀರಾ ಅಥವಾ ಆಸಿಡ್ ಹಾಕ್ತಾ ಇರ್ತೀರಾ, ಹಿಂಗೆ ತೊಳೆದ್ರು ಅದು ಶೈನಿಂಗ್ ಬರ್ತಾ ಇರಲ್ಲ, ಕಲರ್ ಬರ್ತಾ ಇರಲ್ಲ, ಕೊಳೆ ಹೋಗ್ತಾ ಇರಲ್ಲ, ಹಾಗೆಲ್ಲ ಇರುತ್ತಲ್ಲ. ಅದಕ್ಕೆ ನಾನು ಇವತ್ತು ಒಂದು ಟ್ರಿಕ್ಸ್, ಒಂದು ಟಿಪ್ಸನ್ನು ತಿಳಿಸ್ಕೊಡ್ತೀನಿ. ಸಖತ್ತಾಗಿದೆ, ಇದಕ್ಕೆ ಜಾಸ್ತಿ ದುಡ್ಡೇ ಬೇಡ. 2 ರೂಪಾಯಿಲಿ ಬಾತ್ರೂಮು ಅಥವಾ ಟಾಯ್ಲೆಟನ್ನು ಪಳಪಳ ಅಂತೇಳಿ ಮಾಡ್ಬೋದು. ಹೇಗೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂತಹ ಪದಾರ್ಥ ಯಾವುದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಕೇವಲ ಒಂದೇ ಒಂದು, ಅದು ಬೇಕಿಂಗ್ ಸೋಡಾ. ಸೋಡಾ ಪುಡಿಯನ್ನು ನಾನು ತಗೊಳ್ತಾ ಇದ್ದೀನಿ, ಮತ್ತಿನ್ನೇನೂ ಬೇಡ ನಿಮಗೆ. ಜಸ್ಟ್ 2 ರೂಪಾಯಿಲಿ ನಿಮ್ಮ ಮನೆ ಬಾತ್ರೂಮ್ ಅಥವಾ ಟಾಯ್ಲೆಟನ್ನು ಪಳಪಳ ಅಂತ ಶೈನಿಂಗ್ ಬರೋ ಥರ ಮಾಡ್ಬೋದು. ಹೇಗೆ ಮಾಡೋದು, ಏನು ಕತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇನ್ಯಾಕ್ತಡ ಬನ್ನಿ. ಹಾಗಾದ್ರೆ ಮೊದ್ಲಿಗೆ ಏನ್ ಮಾಡ್ಬೇಕು ಅಂತಂದ್ರೆ, ಸೋಡಾ ಪುಡಿನ ನೆಲದ ಮೇಲೆ, ಬಾತ್ರೂಮ್ ನೆಲದ ಮೇಲೆ ಈ ರೀತಿಯಾಗಿ ಹಾಕೋಬೇಕು ಪುಡಿನ. ಈಗ ನನ್ ಸೋಡಾ ಪುಡಿನ ಬಾತ್ರೂಮಿಗೆ ಹಾಕೊಂಡಿದ್ದೀನಿ. ಅದನ್ನ ಒಂದು 10-15 ಮಿನಿಟ್ಸ್ ಹಾಗೇನೆ ಬಿಡಬೇಕು. ಆಮೇಲೆ ಏನ್ ಮಾಡೋದು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೋಡಾ ಪುಡಿ ಹಾಕಿ 10-15 ನಿಮಿಷ ಆಯ್ತು. ಈಗ ನಾನು ಬಿಸಿನೀರನ್ನ ಈ ಸೋಡಾ ಪುಡಿ ಮೇಲೆ ಹೀಗೆ ಹಾಕೋಬೇಕು. ಇಲ್ಲೆಲ್ಲ ಕಲೆಗಳಿತ್ತು, ಕಪ್ ಕಪ್ ಕಲೆಗಳೆಲ್ಲ ಇತ್ತು, ನೀಟಾಗಿ ಕ್ಲೀನ್ ಆಗಿದೆ ನೋಡಿ. 100% ನಿಮ್ಗೆ ಪಕ್ಕ ರಿಸಲ್ಟ್ ಸಿಗುತ್ತೆ. ಈ ಮೆಥಡನ್ನು ನೀವು ಯೂಸ್ ಮಾಡಿ. ಸೋಡಾ ಪುಡಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಇನ್ನೂ ನೀಟಾಗಿ ಹೋಗುತ್ತೆ. ಸೋಡಾ ಪುಡಿನ ಜಾಸ್ತಿ ಹಾಕೊಳ್ಳಿ. ಇದೆಲ್ಲವನ್ನೂ ಕೂಡ ತುಂಬ ಕಲೆಗಳಿತ್ತು. ನೀವು ಫಸ್ಟ್ ಒಂದು ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ನೀಟಾಗಿ ಹೋಗಿದೆ. ಮತ್ತೆ ನಾನೇನು ತುಂಬಾ ಹಾರ್ಡ್ ಆಗಿ ಉಜ್ಜಿ ಅಂತ ಹೋಗಿಲ್ಲ. ನಾವೆಲ್ಲ ಏನ್ ಮಾಡ್ತೀವಿ, ಬಾತ್ರೂಮ್ ಅಥವಾ ಟಾಯ್ಲೆಟ್ ಅನ್ನ ಶೈನಿಂಗ್ ಬರಬೇಕು, ಕೊಳೆ ಹೋಗ್ಬೇಕು ಅಂತ ಹೇಳಿ 1000 ರೂಪಾಯಿ ಖರ್ಚು ಮಾಡ್ತೀವಿ. ಆಸಿಡ್ ತಂದು ಹಾಕ್ತೀವಿ, ಪಿನಾಯಿಲ್ ತಂದು ಹಾಕ್ತೀವಿ, ಅಥವಾ ಬೇರೆ ಬೇರೆ ಕೆಮಿಕಲ್ಸ್ ಗಳನ್ನ ತಂದು ಹಾಕ್ತೀವಿ. ಇದಕ್ಕಿಂತ ಕಡಿಮೆ ಖರ್ಚಲ್ಲಿ ನಾವು ಬಾತ್ರೂಮ್ ಅನ್ನ ನೀಟಾಗಿ ಕ್ಲೀನ್ ಆಗಿ ಮಾಡಬಹುದು, ಅದು ಸೋಡಾ ಪುಡಿಯಿಂದ. ಮತ್ತೆ ಆಸಿಡ್ ಎಲ್ಲ ಯೂಸ್ ಮಾಡ್ತೀವಿ ಅಂತಂದ್ರೆ ಅದರಿಂದ ನಮಗೆ ಸೈಡ್ ಎಫೆಕ್ಟ್ ಕೂಡ ಇರುತ್ತೆ. ಈಗೆಲ್ಲ ಸಿಟಿಲೆಲ್ಲ ಏರ್ ಟೈಟ್ ಬಾತ್ರೂಮು ಟಾಯ್ಲೆಟ್ ಎಲ್ಲ ಇರುತ್ತೆ, ಗಾಳಿನೂ ಬರಲ್ಲ, ಬೆಳಕು ಬರಲ್ಲ, ನಾವು ಉಸಿರಾಡಿದ್ರೂ ಅಲ್ಲೇ ಇರುತ್ತೆ, ಈ ರೀತಿ ಸಮಸ್ಯೆಗಳೆಲ್ಲ ಇರುತ್ತೆ. ಅವಾಗ ಆಸಿಡ್ ಎಲ್ಲ ಹಾಕಿದಾಗ ಅದನ್ನ ನಾವು ನೀಟಾಗಿ ತೊಳೆದಿಲ್ಲ ಅಂತಂದ್ರೆ ನಮಗೆ ಸಮಸ್ಯೆ ಎದುರಾಗುತ್ತೆ. ಹೀಗಾಗಿ ನಾವು ಈ ಮೆಥಡ್ ಅನ್ನ ಯೂಸ್ ಮಾಡಿ ಬಾತ್ರೂಮ್ ಅನ್ನ ನಾವು ನೀಟಾಗಿ ಕ್ಲೀನ್ ಮಾಡಬಹುದು. ನಾನು ಬಾತ್ರೂಮ್ ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನ ತೋರಿಸುತ್ತೆ. ಅದೇ ರೀತಿಯಾಗಿ ನೀವು ಟಾಯ್ಲೆಟ್ ಗಳನ್ನು ಕೂಡ ಇದೇ ಮೆಥಡ್ ನಲ್ಲಿ ನೀವು ವಾಶ್ ಮಾಡಬಹುದು, ಪಡಪಡ ಅಂತ ಹೇಳಿ ಶೈನಿಂಗ್ ಬರೋ ತರ ಮಾಡಬಹುದು. ಇದೇ ಮೆಥಡ್ ಅನ್ನ ಯೂಸ್ ಮಾಡಿ ನೀವು ಕೂಡ ಇದನ್ನ ಟ್ರೈ ಮಾಡಿ ಹೇಗೆ ರಿಸಲ್ಟ್ ಬಂತು ಅನ್ನೋದನ್ನ ನನಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಧನ್ಯವಾದಗಳು.